ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ರಾಮಾಯಣದಲ್ಲಿ ಬರುವ ಲಂಕಾಧಿಪತಿ ರಾವಣನ ತಮ್ಮ ಕುಂಭಕರ್ಣನ ಬಗ್ಗೆ ಕೇಳಿದಾಗ ಹಲವರು ಕೊಡುವ ಉತ್ತರ ಏನಂದ್ರೆ, ಅವನು ಗಾಢವಾದ ನಿದ್ದೆ ಮಾಡುತ್ತಾನೆ ಮತ್ತು ಹೊಟ್ಟೆ ತುಂಬ ತಿನ್ನುತ್ತಾನೆ ಎಂದು. ಆದರೆ ಯಾಕೆ ಕುಂಭಕರ್ಣ ಈ ರೀತಿ ಗಾಢ ನಿದ್ದೆ ಬುರುಕ ಮತ್ತು ಹೊಟ್ಟೆ ಬಾಕನಾದ ಎಂಬ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಇಂದು ನಾವು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಶಾಲಕಾಯದ ರಾಕ್ಷಸನಾದ ಕುಂಭಕರ್ಣ ಓರ್ವ ವಿಜ್ಞಾನಿಯಾಗಿದ್ದ. ಇದು ಹಲವರಿಗೆ ತಿಳಿಯದ ವಿಷಯವಾಗಿದ್ದರೂ ಕೂಡ ಸತ್ಯ. ಯಾಕಂದರೆ ಈಗಲೂ ಕುಂಭಕರ್ಣನ ಗುಪ್ತ ಪ್ರಯೋಗಶಾಲೆಗಳು ಭಾರತ ಸೇರಿ ಹಲವೆಡೆ ಇದೆ. ಸುರಂಗದಲ್ಲಿ ಕುಂಭಕರ್ಣ ಪ್ರಯೋಗಶಾಲೆ ಮಾಡಿದ್ದನೆಂದು ಹೇಳಲಾಗುತ್ತದೆ. ಆದರೆ ಕುಂಭಕರ್ಣ ಎಂಥ ಹೊಟ್ಟೆಬಾಕನಾಗಿದ್ದನೆಂದರೆ, ಹಲವು ಊರಿನವರು ಉಣ್ಣುವ ಭೋಜನವನ್ನು ಇವನೊಬ್ಬನೇ ತಿಂದು ಮುಗಿಸುತ್ತಿದ್ದ. ಹಸಿವು ನೀಗದಿದ್ದರೆ ಪ್ರಜೆಗಳನ್ನೇ ತಿನ್ನುತ್ತಿದ್ದ. ಈ ಬಗ್ಗೆ ಬ್ರಹ್ಮನಿಗೆ ಚಿಂತೆ ಶುರುವಾಯಿತು. ಇವನು ಹೀಗೆ ತಿನ್ನುತ್ತಿದ್ದರೆ ಈ ಲೋಕದಲ್ಲಿರುವ ಆಹಾರ ಮತ್ತು ಜನರೆಲ್ಲ ನಾಶವಾಗಿ ಹೋಗುತ್ತಾರೆಂದು ಯೋಚನೆ ಶುರುವಾಯಿತು. ಒಮ್ಮೆ ಕುಂಭಕರ್ಣ ಇಂದ್ರಾಸನ ಬೇಕೆಂದು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ. ಇದೇ ಸಮಯಕ್ಕೆ ಸರಸ್ವತಿ ದೇವಿ ಕುಂಭಕರ್ಣನ ನಾಲಿಗೆಯ ಮೇಲೆ ಕುಳಿತಳು. ಆಗ ಕುಂಭಕರ್ಣ ಇಂದ್ರಾಸನ ಬೇಡುವ ಜಾಗದಲ್ಲಿ ನಿದ್ರಾಸನ ಕೇಳಿಬಿಟ್ಟ. ಬ್ರಹ್ಮ ತಥಾಸ್ತು ಎಂದ. ಈ ಕಾರಣಕ್ಕೆ ಕುಂಭಕರ್ಣ 6 ತಿಂಗಳಿಗೊಮ್ಮೆ ನಿದ್ದೆಯಿಂದ ಎದ್ದು ಭೂರಿ ಭೋಜನ ತಿಂದು ಮತ್ತೆ 6 ತಿಂಗಳು ಮಲಗುತ್ತಾನೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.